ಕ್ರೈಸ್ತಲೋಡ್ ದೇವರ ಪರಿಶುದ್ಧ ನಾಮಕ್ಕೆ ಮಗಿಮುಂಟಾಗಲಿ ಪ್ರೀತಿಯ ದೇವಜನರೇ ಜ್ಞಾನಿತಿಗಳ ಪುಸ್ತಕ 31ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರ್ತಿದೆ ಗುಣವತಿಯಾದಂತ ಸ್ತ್ರೀ ಎಲ್ಲಿ ಸಿಕ್ಕಾಳು ಅವಳು ಅವಳಕ್ಕಿಂತಲೂ ಅಮೂಲ್ಯಳು ಎಂದು ವಚನದಲ್ಲಿ ಬರ್ತಿದೆ ನನ್ನ ಪ್ರೀತಿಯ ದೇವಜನರೇ ಒಂದು ಗುಣವತಿಯಾದಂತ ಸ್ತ್ರೀ ಕುರಿತವಾಗಿ ಮೂರು ವಿಧವಾದ ಕಾರ್ಯಗಳನ್ನು ನಾನು ನಿಮ್ಮ ಮುಂದೆ ಇಡುತ್ತೇನೆ ಆ ಗುಣವತಿಯಾದಂತ ಸ್ತ್ರೀ ಮೊದಲನೆಯದಾಗಿ ತನ್ನ ತಂದೆ ತಾಯಿ ಮಾತನ್ನ ಗೌರವಿಸುವರಾಗಿರ್ತಾರೆ ಅವಳು ಯಾವತ್ತಾಗಲಿ ತನ್ನ ಜ್ಞಾನದಿಂದ ನಡೆಕೊಳ್ಳುವಂತ ಮಗಳಾಗಿರ್ತಾಳೆ ಆ ಗುಣವತಿಯಾದಂತ ಸ್ತ್ರೀ ಬುದ್ಧಿ ಮಾತುಗಳನ್ನ ಇಷ್ಟಪಡುವಂತವಳಾಗಿರ್ತಾಳೆ ಆ ಗುಣವತಿಯಾದಂತ ಸ್ತ್ರೀ ಅನ್ನುವಂತವಳು ಯಾವತ್ತೂ ಇನ್ನೊಬ್ಬರು ಖಂಡಿಸುವಾಗ ಗದರಿಸುವಾಗ ಎಚ್ಚರಿಸುವಾಗ ಸಿಟ್ಟುಕೊಳ್ಳೋದಿಲ್ಲ ಬೇಸರಗೊಳ್ಳೋದಿಲ್ಲ ಆಕೆ ತನ್ನ ವಿವೇಕದಿಂದ ಅವಳು ಅದನ್ನ ಯೋಚಿಸಿ ಇವರು ನನ್ನ ಅಭಿರುದ್ಧಿಯನ್ನು ಬಯಸ್ತಾ ಇದ್ದಾರೆ ಇವರು ನನ್ನ ಆಶೀರ್ವಾದವನ್ನ ಕೋರ್ಕೊಳ್ಳತಾ ಇದ್ದಾರೆ ಇವರು ನಾನು ಮುಂದರಿಬೇಕು ಅನ್ನುವುದನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ನೆನೆಸಿ ತನ್ನ ತಂದೆ ತಾಯಿ ಅಂತಂದ್ರೆ ಶಾರೀರಿಕವಾಗಿ ನಮ್ಮ ತಂದೆ ತಾಯಿ ಇರಬಹುದು ಇಲ್ಲಂದ್ರೆ ಆತ್ಮಿಕವಾದಂತ ನಿಮ್ಮ ಸೇವಕರು ನಿಮ್ಮ ಫಾದರ್ ಇಲ್ಲಂದ್ರೆ ಪಾಸ್ಟರ್ ಆಗಿರುವಂತವರು ನಿಮ್ಮನ್ನ ಅವರು ಒಳ್ಳೆ ಸ್ಥಾನದಲ್ಲಿ ನಿಮ್ಮ ನಡೆಸೋದಕ್ಕೆ ನಿಮಗೆ ಆಲೋಚನೆ ಕೊಡುವಾಗ ಅವರ ಮಾತನ್ನ ನೀವು ಶ್ರದ್ಧೆಯಿಂದ ಕೇಳುವುದು ಮಾತ್ರವಲ್ಲದೆ ಅವರ ನಿಮ್ಮನ್ನ ಖಂಡಿಸುವಾಗಲೂ ಗದರಿಸುವಾಗಲೂ ನಿಮ್ಮನ್ನ ಎಚ್ಚರಿಸುವಾಗಲೂ ನಿಮ್ಮನ್ನ ತಿದ್ದುಪಡಿ ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲೂ ನೀವು ಅದನ್ನ ಬಯಸ್ತೀರಾ ಅಂತಂದ್ರೆ ಇಷ್ಟಪಡುವಂತ ಏಕರ ಮಕ್ಕಳಾಗಿರ್ತೀರಾ ಅವಾಗಿ ಗುಣವತಿಯಾದಂತ ಸ್ತ್ರೀಯ ಮೊದಲನೇ ಸ್ಥಾನ ಅನ್ನುವಂಥದ್ದು ಅವಾಗಿ ನೋಡಿ ಎಲ್ಲಾ ಕಾರ್ಯಗಳಲ್ಲೂ ಏಕರ ಒಳ್ಳೆಯದನ್ನೇ ಆಯ್ಕೆ ಮಾಡುವಂತ ಸ್ತ್ರೀ ಆಗಿರ್ತಾಳೆ ಎರಡನೇದಾಗಿ ಗುಣವತಿಯಾದಂತ ಸ್ತ್ರೀಯ ಲಕ್ಷಣ ಎರಡನೇದಾಗಿ ಏನಂತಂದ್ರೆ ಅವಳು ತನ್ನ ಬಲವನ್ನು ಏಕದ್ರೆ ಒಳ್ಳೆ ಜ್ಞಾನವನ್ನು ಅವಳು ವಸ್ತ್ರವಾಗಿ ಒದ್ದುಕೊಳ್ಳುವಂತ ಮಗಳಾಗಿರ್ತಾಳೆ ಅಂತಂದ್ರೆ ಜ್ಞಾನಕ್ಕೆ ಸಂಬಂಧವಾದಂತ ಕಾರ್ಯವನ್ನ ಏಕದ್ರೆ ಅವಳು ಏನ್ ಮಾಡ್ತಾಳೆ ಅಂದ್ರೆ ವಿವೇಕಕ್ಕೆ ಸಂಬಂಧವಾದಂತ ಕಾರ್ಯಗಳಲ್ಲಿ ಅವಳು ಹೆಚ್ಚಲಾಗಿ ಅವಳು ಪ್ರಾಮುಖ್ಯತೆ ಕೊಡ್ತಾಳೆ ಅಂತಂದ್ರೆ ವಸ್ತ್ರವಾಗಿ ತನ್ನ ದೇವರಿಂದ ಸಿಕ್ಕುವಂತ ಬಲವನ್ನ ಆಕೆ ಆಶ್ರಯಿಸಿ ಯಾವಾಗಲೂ ದೇವರನ್ನು ಇಟ್ಟುತ್ತಾ ತಾನು ಸಾಧಿಸೋದಕ್ಕೆ ದೇವರ ಕಾರ್ಯಗಳಲ್ಲಿ ತಮ್ಮ ಮನಸ್ಸು ಕೊಟ್ಟು ಪ್ರತಿಯೊಂದನ್ನು ದೇವರಿಂದಲೇ ಹೊಂದಬೇಕು ದೇವರಿಂದಲೇ ಪಡ್ಕೋಬೇಕು ದೇವರಿಂದ ಹೊಂದಿಕೊಳ್ಳುವಂಥದ್ದು ತ ಶಾಶ್ವತವಾದದ್ದು ದೇವರಿಂದ ಸಿಕ್ಕುವಂಥದ್ದೇ ನಿರಂತರವಾದದ್ದು ದೇವರಿಂದ ಬರುವಂಥದ್ದೇ ಒಳ್ಳೆಯದು ಅಂತ ಬಯಸಿ ಅವಳು ಯಾವತ್ತೂ ದೇವರನ್ನೇ ಅವಳು ಏನು ಮಾಡ್ತಾಳೆ ಅಂದರೆ ಆಶ್ರಯಿಸ್ತಾಳೆ ಅಂತಂದರೆ ಎದುರು ನೋಡುವಂಥ ಒಳ್ಳೆ ಸ್ತ್ರೀಯಾಗಿ ಕಾಣಲ್ಪಡ್ತಾಳೆ ನನ್ನ ಪ್ರೀತಿಯ ದೇವ ಜನರೇ ನಾವು ಒಂದು ಹಣದಿಂದಲೋ ಇಲ್ಲದರೆ ಒಂದು ಬೇರೊಬ್ಬರ ಸಹಾಯವನ್ನು ಆಕೆ ಕೋರಿಕೊಳ್ಳದೆ ದೇವರ ಸಹಾಯವನ್ನೇ ಕೋರಿಕೊಳ್ಳುವಳಾಗಿರ್ತಾಳೆ ಎಂದು ಸತ್ಯಗ್ರಂಥ ಹೇಳುತ್ತೆ ಅವಳ ಪ್ರೀತಿ ಅವಳ ಬಯಕೆ ಅವಳ ಕಾರ್ಯಗಳು ಹೇಗಿರುತ್ತೆ ಎಂದು ನಾವು ನೋಡುವುದಾದರೆ ಎಲ್ಲವೂ ದೇವರ ಮೇಲೆ ತ ಅವಳ ಇಷ್ಟ ಅವಳ ಕಷ್ಟ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರನ್ನೇ ಆಕೆ ನೋಡಿ ದೇವರಕ್ಕೆ ಸಂಬಂಧದ ಕಾರ್ಯಗಳನ್ನೇ ಮಾಡುವಳಾಗಿರ್ತಾಳೆ ಎಂದು ಸತ್ಯಗ್ರಂಥ ಹೇಳುತ್ತೆ ಮೂರನೇದಾಗಿ ಜ್ಞಾನೋತ್ತರಗಳ ಪುಸ್ತಕ 31ನೇ ಅಧ್ಯಾಯ ಅದರಲ್ಲಿ ನಾವು ವಾಕ್ಯದಲ್ಲಿ ನೋಡುವುದಾದರೆ 27 ವಚನ 28ನೇ ವಚನವನ್ನು ನಾವು ನೋಡುವುದಾದರೆ ಅವಳು ಸೋಂಬೇರಿತನದ ಆಹಾರವನ್ನು ಸೇರಿಸಳು ಎಂದು ವಚನ ಹೇಳುತ್ತೆ ಅವಾಗ ನೋಡಿ ಮೂರನೇದಾಗಿ ಆ ಸ್ತ್ರೀ ಸೋಂಬೇರಿತನವಾಗಿ ಇರೋದಿಲ್ಲ ಅವಳು ತನ್ನ ಕೈಯಿಂದ ದುಡಿತಾಳೆ ಪ್ರಯಾಸ ಪಡ್ತಾಳೆ ಮುಂಜಾನೆ ಎಲ್ಲರೂ ಹೇಳೋದಕ್ಕೆ ಮುಂದೆ ಎದ್ದೇಳುತ್ತಾಳೆ ಎದ್ದು ತನ್ನ ಕುಟುಂಬಕ್ಕೆ ಆಹಾರವನ್ನು ಸಿದ್ಧ ಮಾಡ್ತಾಳೆ ತನ್ನ ಮಕ್ಕಳನ್ನು ವಿಚಾರಿಸ್ತಾಳೆ ತನ್ನ ಮನೆಯವರನ್ನು ವಿಚಾರಿಸ್ತಾಳೆ ತನಕ್ಕೆ ಸಂಬಂಧವಾಗಿರುವಂಥ ಪ್ರತಿಯೊಬ್ಬರನ್ನ ಕಷ್ಟ ಸುಖಗಳನ್ನು ಕೇಳ್ತಾಳೆ ಜ್ಞಾನವಾಗಿ ನಡ್ಕೊಳ್ತಾಳೆ ಜ್ಞಾನವಾಗಿ ತನ್ನ ಕುಟುಂಬವನ್ನು ನಡೆಸ್ತಾಳೆ ತನಕ್ಕೆ ಬರ್ತಾ ಇರುವಂಥ ಆದಾಯದಲ್ಲಿ ಜ್ಞಾನವಾಗಿ ಅದನ್ನು ತನ್ನ ಮಕ್ಕಳಿಗೆ ತನ್ನ ಕುಟುಂಬಕ್ಕೆ ತನ್ನ ಸಂಸಾರಕ್ಕೆ ತನ್ನ ಗಂಡನಿಗೆ ತನಕ್ಕಿರುವ ಪ್ರತಿಯೊಂದು ಕಾರ್ಯಗಳನ್ನು ಜ್ಞಾನವಾಗಿ ನಡೆದು ತನ್ನ ಕುಟುಂಬವನ್ನು ಆಕೆ ಕಟ್ಟುವಂಥ ಸ್ತ್ರೀಯಾಗಿರ್ತಾಳೆ ಆದರೆ ಈ ಈ ಜ್ಞಾನವತಿ ಇಲ್ಲದೇ ಇರುವಂಥ ಸ್ತ್ರೀನೋ ಆ ಬರುವಂಥ ಹಣವನ್ನು ಏಕರೆ ಮುಂದಿನ ಕಾರ್ಯವನ್ನು ನೆನೆಸದೆ ಬೇಗನೆ ಖರ್ಚು ಮಾಡಿ ಅವಳು ವ್ಯಾಜ್ಯ ಮಾಡುವಂಥವಳಾಗಿರ್ತಾಳೆ ಬೇರೊಬ್ಬರನ್ನ ಏಕರೆ ಕಂಪೇರ್ ಮಾಡಿಕೊಂಡು ತನ್ನ ಕುಟುಂಬದಲ್ಲಿ ಜಗಳ ಗಂಟಿಯಾಗಿ ಅವಳು ಇರ್ತಾಳೆ ಜ್ಞಾನ ಇಲ್ಲದೇ ಇರುವಂಥ ಸ್ತ್ರೀ ಆದರೆ ಈ ಗುಣಲಕ್ಷಣಗಳು ಈ ಮೂರು ಏಕರೆ ಒಳ್ಳೆ ಸ್ತ್ರೀಯ ಲಕ್ಷಣಗಳನ್ನುವಂಥದ್ದು ಇಂಥ ಕಾರ್ಯಗಳನ್ನು ಮಾಡದೆ ಒಳ್ಳೆಯದನ್ನೇ ಅವಳು ಮಾಡಿ ತನ್ನ ಕುಟುಂಬವನ್ನು ಕಟ್ಟಿ ಸಮಾಜದಲ್ಲಿ ತನ್ನ ಕುಟುಂಬಕ್ಕೆ ತನ್ನ ಗಂಡನಿಗೆ ತನ್ನ ಮಕ್ಕಳಿಗೆ ಒಳ್ಳೆ ಕಿರೀಟವಾಗಿಯೂ ಒಳ್ಳೆ ಬೆಲೆಯಾಗಿಯೂ ಅವಳು ಇರ್ತಾಳೆ ಅಂತ ವಚನ ಹೇಳುತ್ತೆ ತಂದೆಯಾಗಿರುವ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಇವತ್ತು ಒಳ್ಳೆಯ ಸ್ತ್ರೀಯ ಮೂರು ಕರ್ತನೆ ಗುಣಲಕ್ಷಣಗಳನ್ನು ಕುರಿತವಾಗಿ ನಾವು ಮಾತಾಡಿದ್ದೇವೆ ಇದನ್ನು ಕೇಳಿದ ಪ್ರತಿಯೊಂದೊಂದು ಸ್ತ್ರೀಗಳು ಅವರು ಇಂಥ ಗುಣಲಕ್ಷಣದ ಸ್ತ್ರೀಗಳಾಗಿ ಬದಲಾಗೋದಕ್ಕೆ ಸಹಾಯ ಮಾಡು ನಿನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ನಿಮ್ಮ ಬೆಳಕು ಅವರ ಮೇಲೆ ಬರಲಿ ನಿಮಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ ಆಮೆನ್